यस ನನಗೆ ಈ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿರುವಂತ ಈ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುವಂತ ಡಾಕ್ಟರ್ ಪದ್ಮಾ ಪ್ರಕಾಶ್ ಅವರು ಬೆಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಂ. ನಮಸ್ತೆ ಮೇಡಂ. ನಮಸ್ತೆ ಸರ್. ನಮಸ್ತೆ. ಯಸ್, ಇದು ಒಕ್ಕಲಿಗರ ಸಂಘದ ಚುನಾವಣೆ ಬಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವಂಥದ್ದು, ಪ್ರಚಾರ ಕೂಡ ಭಾರಿ ಬಿರುಸಾಗಿ ನಡೀತಾ ಉಂಟು. ಒಬ್ಬ ಅಭ್ಯರ್ಥಿಯಾಗಿ ನೀವು ಕಣಕ್ಕೆ ಇಳಿದಿರುವಂಥ ಉದ್ದೇಶ ಮತ್ತು ನೀವು ಯಾವ ಭರವಸೆಗಳ ಮೂಲಕ ಈ ಚುನಾವಣೆಯ ಕಣದಲ್ಲಿದ್ದೀರಿ? ಖಂಡಿತ ಸರ್, ನಾನು ಕೂಡ ನಮ್ಮ ಒಂದು ಜನಾಂಗದ ಒಂದು 141 ಅಭ್ಯರ್ಥಿಗಳ ಒಟ್ಟಿಗೆ ನಾನು ಕೂಡ ಕಂಟೆಸ್ಟ್ ಮಾಡಿದ್ದೇನೆ. ನನ್ನ ಉದ್ದೇಶ ಈಗಾಗಲೇ ನಾನು ಜನಸಾಮಾನ್ಯರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದೇ ರೀತಿ ನಮ್ಮ ಜನಾಂಗ ಅಂತ ಬಂದಾಗ ನಾನು ಹೆಚ್ಚಿನ ರೀತಿಯ ಆದ್ಯತೆ ನಾನು ಕೊಡ್ಲೇಬೇಕಾಗ್ತದೆ. ಸೊ ಎಲ್ಲಾ ಜನಾಂಗದವ್ರನ್ನ ಪ್ರೀತಿಸೋ ನಾನು ನನ್ನ ಜನಾಂಗ ಕೂಡ ನಾನು ಪ್ರೀತಿ ವಿಶ್ವಾಸದಿಂದ ನಾನು ತಗೊಂಡೋಗ್ಬೇಕು ಅಂದಾಗ ಒಂದು ಎಲೆಕ್ಷನ್ ಅಂತ ಬಂದಾಗ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಉದ್ದೇಶ ಮುಂದಿನ ನಮ್ಮ ಜನತೆ ಇವತ್ತು ಏನ್ ಸಂಕಷ್ಟದಲ್ಲಿದ್ದಾರೆ, ಜನಾಂಗ ಏನು ಒಂದು ಕಷ್ಟ ಪಡ್ತಿದ್ದಾರೆ ಆ ವಿಚಾರವಾಗಿ ಮತ್ತೆ ಏಳಿಗೆಗೋಸ್ಕರ ನಮ್ಮ ಜನಾಂಗದ ಏಳಿಗೆಗೋಸ್ಕರ ಸಂಘಟನೆಯ ವಿಚಾರವಾಗಿ ಏನ್ ಇವತ್ತು 1986ರಲ್ಲಿ ಒಂದು ಸ್ಥಾಪನೆ ಆಗಿದ್ದು, ಇವತ್ತು ಸಾಕಷ್ಟು ಹಿರಿಯರು ಆ ಒಂದು ಉಳಿಸಿ ಬೆಳೆಸಿ ಹೋದಂತದನ್ನ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಒಂದು 2 ಟೈಮ್ ಬಂದಂತವ್ರು ಏನ್ ಮಾಡಿದ್ದಾರೆ ಅನ್ನೋದು ನಮ್ಮ ಜನಾಂಗದ ಹಿರಿಯರಿಗೆ ಅದರ ಅನುಭವ ಏನು ಅನ್ನೋದು ತಟ್ಟಿದೆ. ಹಾಗಾಗಿ ಈ ಸಾರಿ ಏನಾಯ್ತು ಅಂದ್ರೆ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ನನಗೆ ಪ್ರೋತ್ಸಾಹನ ನೀಡಿದಂತ ನನ್ನ ಒಂದು ಆತ್ಮೀಯರು ಹಿತೈಷಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕೆಂದ್ರೆ ನಮ್ಮ ಜನಾಂಗದ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳಿ ನಿಮ್ಮಂತ ಹೆಣ್ಮಕ್ಳು ಆ ಜಾಗದಲ್ಲಿ ಕುತ್ಕೋಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ನೀವು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿದಿರ, ಒಂದು ಸಮಾಜದ ಏಳಿಗೆಯನ್ನ ಬಯಸುವಂತ ಹೆಣ್ಮಗಳು ನೀವು. ಹಾಗಾಗಿ ಇವತ್ತು ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನ ಖಂಡಿಸ್ತಾ ನಮ್ಮ ಸಮಾಜವನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮಂತ ಹೆಣ್ಮಕ್ಳು ಬೇಕು ಅಂತ ಹೇಳಿ ನಮ್ಮನ್ನ ಆ ಜಾಗದಲ್ಲಿ ಆ ಭಾಗದಲ್ಲಿ ಕೂರಿಸ್ಲಿಕ್ಕೆ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ದಾರೆ. ಇದು ಮೇಡಮ್, ಈಗ ಪ್ರಚಾರದ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಒಂದು ಪ್ರತಿಕ್ರಿಯೆ, ನೀವೀಗ ಪ್ರಚಾರಕ್ಕೆ ಇಷ್ಟು ದಿವಸದಿಂದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೀರಿ, ನಿಮ್ಮ ಬಗ್ಗೆ ಯಾವ ರೀತಿಯ ಒಲವು ವಿಶ್ವಾಸವನ್ನು ನಿಮ್ಮ ಸಂಘದ ಸದಸ್ಯರು ವಿಚಾರದಲ್ಲಿ ಸುಮಾರು ಎಲ್ಲರೂ ಕೂಡ ಏನಾಗ್ತಿದೆ ಅಂದ್ರೆ ನಿಮ್ಮಂತ ಹೆಣ್ಮಗಳ ಅವಶ್ಯಕತೆ ಅಲ್ಲಿಗೆ ಬೇಕಾಗಿದೆ ಮೇಡಮ್, ನೀವು ಆ ಜಾಗಕ್ಕೆ ಕೂರಬೇಕು, ನಾವೆಲ್ಲರೂ ಕೂಡ ನಿಮ್ಗೆ ಓಟನ್ನ ಹಾಕುವಂತ ಕೆಲಸವನ್ನ ಮಾಡಿ ನಿಮ್ಮನ್ನ ಅಲ್ಲಿಗೆ ಕಳ್ಸಿಕೊಡ್ತೇವೆ ಮೇಡಮ್. ಯಾಕೆಂದ್ರೆ ನಮ್ಮ ಜನಾಂಗ ಉಳಿಬೇಕು, ನಿಮ್ಮಂತವರಿಂದ ಸಾಧ್ಯ ಅದು ಅಂತ ಹೇಳಿ ಒಂದಷ್ಟು ಜನ ನನಗೆ ತುಂಬಾ ಎಲ್ಲರೂ ಕೂಡ ಎಲ್ಲಿಯೂ ಕೂಡ ಒಂದು ಮೈನಸ್ ಆಗಿ ಬರ್ಲಿಲ್ಲ, ಪ್ಲಸ್ ಆಗಿ ಎಲ್ಲಾ ಕಡೆನೂ ಬರ್ತಾ ಇದೆ. ನಾವಿದ್ದೇವೆ, ನೀವು ಮುನ್ನುಗ್ಗಿ, ನಿಮ್ ಜೊತೆಗೆ ನಾವು ನಿಲ್ತೇವೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ, ಪ್ರತಿಯೊಬ್ರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅದು ನನ್ನ ಒಂದು ಹೆಮ್ಮೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೇನೆ. ನನ್ನ ಜನಾಂಗದವರು ನಾನು ಇವತ್ತು ಕೈ ಹಿಡಿಯಿತು ನನ್ನನ್ನು ಆ ಜಾಗಕ್ಕೆ ಕಳಿಸಿದ್ದೆ ಆಯ್ತು ಅಂದ್ರೆ ಮೊದಲ ಆದ್ಯತೆ ನಾನು ಕೊಡ್ತಕ್ಕಂಥದ್ದು ಮಕ್ಕಳ ಎಜುಕೇಶನ್ ವಿಚಾರವಾಗಿ, ತದನಂತರ ಅವರ ಉದ್ಯೋಗದ ವಿಚಾರವಾಗಿ, ಅದಾದ ನಂತರ ಒಂದು ಸಮುದಾಯದ ಒಂದು ಬೆಳವಣಿಗೆ ಏನ್ ಇವತ್ತು ನಮ್ಮ ಜನಾಂಗದ ಬೆಳವಣಿಗೆನ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಸಮುದಾಯಗಳನ್ನ ಮಾಡ್ತಕ್ಕಂತ ವಿಚಾರವಾಗಿ ಆಗಿರ್ಬೋದು, ಹಾಗೆ ಆಗಿರ್ತಕ್ಕಂತ ಇವತ್ತೇನು ನಮ್ಮ ಆಸ್ತಿ ಉಳಿವಿನ ವಿಚಾರವಾಗಿ ಧ್ವನಿ ಎತ್ತಂತದ್ದಾಗಿರ್ಬಹುದು, ಹಾಗೆ ಎಲ್ಲಾ ಒಂದು ವಿಚಾರವಾಗಿ ನಾವು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಒಂದು ಪ್ರಣಾಳಿಕೆಯನ್ನ ನಾನು ಬಿಡುಗಡೆ ಮಾಡಿದ್ದೇನೆ. ಹಾಗಾಗಿ ನಮ್ಮ ಮತ್ತೊಂದು ಏನಂದ್ರೆ ಇವತ್ತು ಸಂಘದ ನೌಕರರಿಗೆ ಶ್ರೇಯೋಭಿವೃದ್ಧಿಗೆ ಅಂತ ಹೇಳಿ ಅವ್ರಿಗೆ ಆದ್ಯತೆ ನೀಡ್ತಕ್ಕಂಥದ್ದಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದವರಿಗೆ ವಿದ್ಯಾಶ್ರೀ ಹಾಗೂ ಆರೋಗ್ಯ ನಿಧಿಯ ಸ್ಥಾಪನೆ ಮಾಡುವಂತದ್ದಾಗಿರ್ಬೋದು, ಮತ್ತೆ ಈಗ ಆಲ್ರೆಡಿ ಸಾಕಷ್ಟು ನಮ್ಮ ಏಷ್ಯಾ ಖಂಡದಲ್ಲೇ ನಮ್ಗೆ 2nd ಪ್ಲೇಸ್ ಅಂದ್ರೆ ನಮ್ಮ ಒಕ್ಕಲಿಗ ಜನಾಂಗ ಹೈಯೆಸ್ಟ್ ಜನ ಇದ್ದೀವಿ. ಏನು ಒಕ್ಕಲಿಗ ಕುಟುಂಬ ಸಮುದಾಯದವರು ತುಂಬಾ ಜನ ಇದ್ದೀವಿ, ಆದ್ರೆ ವೋಟರ್ ಐಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಅತಿ ಕಡಿಮೆ. ಹಾಗಾಗಿ ಆ ವಿಚಾರವಾಗಿ ಕೂಡ ನಾನು ಅವರಿಗೆ ಒಂದು ಯುವಕ ಯುವತಿಯರಿಗಾಗಿರ್ಬೋದು ಏನು ಹಿರಿಯರ ಇದ್ದಾರೆ ಅಂತವ್ರಿಗೆ ಒಂದು ಐಡಿ ಕಾರ್ಡ್ ಅನ್ನ ನಮ್ಮ ಜನಾಂಗದವರಿಗೆ ಹೈಯೆಸ್ಟ್ ಐಡಿ ಕಾರ್ಡ್ ನ ಮಾಡ್ತಕ್ಕಂತ ಒಂದು ಜವಾಬ್ದಾರಿಯನ್ನು ಕೂಡ ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ಅವರೆಲ್ಲರಿಗೂ ಕೂಡ ಕಾರ್ಡ್ ಮಾಡಿಸ್ಕೊಡುವಂತ ಕೆಲಸವನ್ನು ಕೂಡ ಕೈಗೆತ್ತಿಕೊಳ್ತೇನೆ. ಇದು ಮೇಡಮ್, ಈಗ ಗೆಲುವಿನ ಬಗ್ಗೆ ನಿಮ್ಮ ವಿಶ್ವಾಸ ಏನು? ಖಂಡಿತ ನನ್ನ ಜನ ನನ್ನ ಕೈ ಹಿಡಿದು ನನ್ನ ಒಂದು ನಿರ್ದೇಶಕರಾಗಿ ಆ ಒಂದು ಜಾಗದಲ್ಲಿ ಕೂರಿಸ್ತಾರೆ. ನನ್ನಿಂದ ಏನ್ ಇವತ್ತು ಸೇವೆಯನ್ನ ನೋಡ್ತಿದ್ದಾರೆ, ನನ್ನ ಜನಾಂಗ ನನ್ನ ಒಂದು ಸೇವೆಯನ್ನ ಪಡ್ಕೊಳ್ಳಿ ಖುಷಿಯಿಂದ ನನ್ನನ್ನ ಆರ್ತಿ ಕಳಿಸ್ತಾರೇನೋ ಒಂದು ಭರವಸೆ ಇದೆ ಸರ್. ಯೆಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.